ಡಾಕ್ಟರ್, ಐ ಆಮ್ ಸಾರಿ ಮಿಸ್ಟರ್ ಕೃಷ್ಣ, ನಿಮ್ಮ ತಾಯಿಯದಲ್ಲಿರೋ ಎರಡು ವಾಲ್ವ್ಸ್ ತುಂಬ ವೀಕ್ ಆಗಿವೆ. ಔಷಧಿ ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಬೈಪಾಸ್ ಸರ್ಜರಿ ಮಾಡಲೇಬೇಕು. ಬೈಪಾಸ್ ಸರ್ಜರಿ, ಅದಕ್ಕೆ ಸುಮಾರು ಎಷ್ಟು ಖರ್ಚಾಗಬಹುದು ಡಾಕ್ಟರ್? 4-5 lakhs ಆಗಬಹುದು. 4-5 lakhs. ನಿನ್ನ ಮಾವನ ಈ ಸಂದಿಗ್ಧ ಪರಿಸ್ಥಿತಿ ಅರಿತ ಆ ಇಂದ್ರಾಣಿಯ ಮೋಸಗಾರ ಮಾವಂದಿರು ಹುಟ್ಟಿರುವ ತಮ್ಮ ಅಕ್ಕನ ಮಗಳಾದ ಇಂದ್ರಾಣಿಯನ್ನು ವಿವಾಹವಾದರೆ ಮಾತ್ರ ನಿನ್ನ ಅಜ್ಜಿಯ ಶಸ್ತ್ರಚಿಕಿತ್ಸೆಗೆ ವೆಚ್ಚವಾಗುವ ಹಣ ನೀಡುತ್ತೇವೆ ಅಂದರು. ಗತ್ಯಂತರವಿಲ್ಲದೆ ನಿನ್ನ ಮಾವ ತನ್ನ ತಾಯಿಯ ಪ್ರಾಣ ಉಳಿಸಿಕೊಳ್ಳುವ ಆಸೆಯಿಂದ ಇಂದ್ರಾಣಿ ಹುಚ್ಚಿ ಎಂದು ತಿಳಿದರೂ ವಿವಾಹವಾಗಲು ಒಪ್ಪಿದ. ಊರು ಬಿಟ್ಟು ಬಂದ ಮಾ ಈ ಮನೆಗೆ ಬರೋದಕ್ಕಾಗ್ಲಿ ಈ ಪರಿಸ್ಥಿತಿಯಲ್ಲಿ ಇರೋದಕ್ಕಾಗ್ಲಿ ಏನೋ ಬಲವಾದ ಕಾರಣ ಇರಬೇಕು. ನೋಡಿದ್ರೆ ಒಳ್ಳೆಯವ್ರ ಥರ ಕಾಣಿಸ್ತಾರೆ. ನಾನು ಇವ್ರನ್ನ ಮದುವೆ ಆದರೆ ನನಗೆ ಆಶ್ರಯ ಸಿಕ್ಕಿದಾಗತ್ತೆ. ಇವರ ಸಹಾಯದಿಂದ ಮಾವಂದ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಬಹುದು. ಮದುವೆ ಆಗೋದೇ ಒಳ್ಳೆಯದು. ಈ ರೀತಿ ಅವರಿಬ್ಬರಿಗೂ ವಿವಾಹವನ್ನು ಮಾಡಿ ಮಧುಚಂದ್ರಕ್ಕೆ ಕಳುಹಿಸಲು ಏರ್ಪಾಟು ಮಾಡಿದ್ದಾರೆ. ನೋಡಪ್ಪ, ನಮಗೆ ನಮ್ಮ ಇಂದ್ರಾಣಿ ಆರೋಗ್ಯ ಎಷ್ಟು ಮುಖ್ಯನೋ ನಿಮ್ಮ ತಾಯಿಯವರ ಆರೋಗ್ಯನೂ ಅಷ್ಟೇ ಮುಖ್ಯ. ಇಂದ್ರಾಣಿ ದೃಷ್ಟಿನಲ್ಲಿ ಹನಿಮೂನ್ ಹೊರಟಿದ್ರು ಮಧ್ಯದಲ್ಲಿ ನಿನ್ನ ತಾಯಿ ಹತ್ರ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ತೀವಿ. ಅವಳಿಗೆ ನಾಟಿ ಔಷಧಿ ಕೊಡಿಸ್ಕೊಂಡು ಬರ್ತೀವಿ. ಯಾಕೆ ನಿಲ್ಸಿದ್ರಿ? ಸ್ವಲ್ಪ ಕೆಲಸ ಇದೆಯಮ್ಮ. ಕೃಷ್ಣ ಬಾಯ್. ಆಕೆಯನ್ನು ಕಾಪಾಡಿದರೆ ನಮಗೆ ವಿಮುಕ್ತಿಯಂತು. ಅವರು ಆಕೆಯನ್ನು ಸಾಯಿಸಲೇಬೇಕು. ಆಕೆಯ ದೇಹದಲ್ಲಿ ನೀನು ಹೋಗಿ ಸೇರಿಕೊಳ್ಳಲೇಬೇಕು. ಇದು ಬ್ರಹ್ಮಲಿಖಿತ. ಚಿಂತಿಸಿ ಫಲವಿಲ್ಲ, ತೊರೆ ಮಾಡು, ತೊರೆ ಮಾಡು. ಇದೆಲ್ಲ 5 lakh rupees ಕ್ಯಾಶ್ ಇದೆ, ತಗೊಳ್ಳಿ. ಯು ಆರ್ ಅಂಡರ್ ಅರೆಸ್ಟ್. ಏಕೆ? ಇಂದ್ರಾಣಿ ಅವ್ರನ್ನ ಕಾರ್ ಆಕ್ಸಿಡೆಂಟ್ ಅಲ್ಲಿ ಕೊಲೆ ಮಾಡಿ ಅವ್ರ ಹತ್ರ ಆಗಿದ್ದ ದುಡ್ಡನ್ನ ದೋಚ್ಕೊಂಡ್ ಬಂದಿದ್ದೀರಿ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ. ಏನ್ ಹೇಳ್ತಾ ಇದ್ದೀರಾ? ಇಂದ್ರಾಣಿನ ನಾನು ಕೊಲೆ ಮಾಡ್ತಾ? ನೀವೇನ್ ಹೇಳಿದ್ರು ಬಂದು ಸ್ಟೇಷನ್ ಅಲ್ಲಿ ಹೇಳಿ. ಕಾನ್ಸ್ಟೇಬಲ್, ನೀವು ಯಾವ ಇಂದ್ರಾಣಿ ಸತ್ತಿದ್ದಾಳೆ ಅಂತ ತಿಳ್ಕೊಂಡಿದ್ದೀರೋ ಆ ಇಂದ್ರಾಣಿ ನಾನೇ. ಆತ ನನ್ನ ಗಂಡ. ಐ ಆಮ್ ಸಾರಿ ಸರ್. ಏನಣ್ಣ ಇದು? ಅಲ್ಲ ಏನಿದು, ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ತಲೆಯಲ್ಲಿ ಬೇರೆ ರಕ್ತ ಬರ್ತಾ ಇದೆ. ಏನಿಲ್ಲ, ಸ್ಮಾಲ್ ಆಕ್ಸಿಡೆಂಟು. ಅದು ಬಿಡು, ಹೆಂಗೋ ನಮ್ಮ ಮನೆ ಮುಂದೆ ಡಿಸ್ಟರ್ಬ್ ಆಗೋಯ್ತು. ಅಟ್ ಲೀಸ್ಟ್ ಒಂದು ಒಳ್ಳೆ ಡಿಯೋಟ್ ಹಾಕೊಂಡ್ಬರೋಣ ಬಾ. ಇಂದ್ರಾಣಿ, ಏನೋ ಆಕ್ಸಿಡೆಂಟ್ ಆಯ್ತಂತೆ, ಹೇಗಿದೆಯಮ್ಮ? ಚೆನ್ನಾಗಿದ್ದೀನಿ ಅಂಕಲ್. ಆಕ್ಸಿಡೆಂಟ್ ಹೇಗಾಯ್ತು? ಅಯ್ಯೋ ಅಂಕಲ್, ಅದೊಂದು ದೊಡ್ಡ ಕಥೆ. ಬರ್ತಾ ಬರ್ತಾ ನಿಮ್ಗೆ ಗೊತ್ತಾಗುತ್ತೆ ಅಂಕಲ್. ಅಲ್ಲಿ ತನಕ ನೀವು ನನಗೆ ಸಹಕಾರ ಕೊಡಬೇಕು. ನೋಡಮ್ಮ, ನಿನ್ನ ಒಳ್ಳೇದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಮ್ಮ. ಥ್ಯಾಂಕ್ ಯು ಅಂಕಲ್, ಬರ್ತೀನಿ. ಒಳ್ಳೇದಮ್ಮ. ಅಲ್ಲಣ್ಣ, ಇಂದ್ರಾಣಿನ ಸ್ವರ್ಗಕ್ಕೆ ಅವಳ ಗಂಡನ ಜೈಲಿಗೆ ಕಳಿಸ್ಬೇಕು ಅಂತ ನಾವು ಮಾಡಿದ ಪ್ಲಾನು ಎಲ್ಲ ರಿವರ್ಸ್ ಆಗ್ತಿದೆಯಲ್ಲ. ಅದೇ ನನಗೂ ಅರ್ಥವಾಗ್ತಾ ಇಲ್ಲ. ಎಲ್ಲ ಅಯೋಮಯವಾಗಿದೆಯಲ್ಲ. ಯಾರ್ಯಾರು ಬೆಳಗ್ಗೆ ಬೆಳಗ್ಗೆನೆ ಭಿಕ್ಷುಕರು? ನಾವು ಭಿಕ್ಷುಕರಲ್ಲ,
ಅಂಗರಕ್ಷಕರು. ಅಂಗರಕ್ಷಕರು ಬಾಡಿಗಾರ್ಡ್ಸ್? ಹೌದು ಮಾಮ, ಇವ್ರನ್ನ ನಾನೇ ಅಪಾಯಿಂಟ್ ಮಾಡಿದ್ದು. ಅಲ್ಲಮ್ಮ, ಯಾಕೆ ನಾವುಗಳಿಲ್ವ ನಿನ್ನ ನೋಡ್ಕೊಳ್ಳೋದಕ್ಕೆ? ನಾಯಿಗಳ ತರ ಮಾಮ. ಈಗ ನಾಯಿಗಳನ್ನ ನಂಬಬಹುದು, ಆದ್ರೆ ಮನುಷ್ಯರನ್ನ ನಂಬಬಾರ್ದು ಅಂತ ದೊಡ್ಡವರು ಹೇಳಿದ್ದಾರೆ. ಹೌದೌದು, ಅಂದ್ರೆ ನಾವು ವಿಶ್ವಾಸವಿಲ್ಲದ ನಾಯಿಗಳೇನಮ್ಮ? ಚಿಚ, ಹಾಗಲ್ಲ ಮಾಮ. ಮೊನ್ನೆ ನೀವೇ ನೋಡಿದ್ರಲ್ಲ ನನ್ನ ಸಾಯಿಸೋ ಪ್ರಯತ್ನ ಪಟ್ಟಿದ್ದು, ಅವಾಗ ನಿಮ್ಗೆ ಎಷ್ಟು ನೋವಾಯ್ತು. ನಾನೇನೋ ಚಿರಂಜೀವಿ ಬಚಾವ್ ಆಗ್ಬಿಟ್ಟೆ. ನಿಮ್ ತರ ವೀಕ್ ಬಾಡಿಗಳಾಗಿದ್ರೆ ಶೇಪ್ಸ್ ಎಲ್ಲ ಚೇಂಜ್ ಆಗ್ಬಿಟ್ಟು KSRTC ಬಸ್ ನಲ್ಲಿ ನಾನ್ ಸ್ಟಾಪ್ ಆಗಿ ಹುಷ್. ಅದಕ್ಕೆ ನನ್ನ ಯೋಗಕ್ಷೇಮ ನೋಡ್ಕೊಳ್ಳೋ ನಿಮ್ಮನ್ನ ಕ್ಷೇಮವಾಗಿ ನೋಡ್ಕೋಬೇಕಲ್ವಾ, ಅದಕ್ಕೆ ಈ ಬಾಡಿಗಾರ್ಡ್ಸ್. ಅಂದ್ರೆ ಅವ್ರದ್ದು ಏನ್ ಕೆಲ್ಸ? ಟೋಟಲ್ ಆಗಿ ಬಾಡಿನ ಗಾರ್ಡ್ ಮಾಡುದು. ಅಂಬೋ ಜಂಬೋ, ಈ ಕ್ಷಣದಿಂದ ಕಣ್ಣಲ್ಲಿ ಕಣ್ಣಿಟ್ಟು, ಬಾಯಲ್ಲಿ ಬಾಯಿಟ್ಟು, ಕಾಲಲ್ಲಿ ಕಾಲಿಟ್ಟು, ಕೈಯಲ್ಲಿ ಕೈಯಿಟ್ಟು, ಒಟ್ನಲ್ಲಿ ಮೈ ಮೇಲೆ ಒಂದು ನೋಣ ಕೂತ್ಕೊಳ್ಳದ ಹಾಗೆ ನೋಡ್ಕೋಬೇಕು. ಅಂಬೋ ಜಂಬಂಬೋ. ಅಚ್ಚರಿ, ಅಜ್ಜಿ ಹೇಗಿದ್ದಾಳೆ? ಅಜ್ಜಿ ಚೆನ್ನಾಗೇ ಇದ್ದಾರೆ. ಮಲ, ಈಗಲೂ ನಡೆದ ವಿಷಯ ಏನಂತ ಹೇಳು. ಈ ಆಕ್ಸಿಡೆಂಟ್ ಕೊಲೆ ನನಗೊಂದು ಅರ್ಥ ಆಗ್ತಾ ಇಲ್ಲ. ಮಾವ, ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ? ಟೈಮ್ ಬಂದಾಗ ನಾನೇ ಎಲ್ಲ ಹೇಳ್ತೀನಿ. ಅಲ್ಲಿ ತನಕ ನಿನ್ ಸಹಕಾರ ನನಗ್ ಬೇಕು. ಮಾಲ, ನನ್ ಸಹಕಾರ ಇದ್ದೇ ಇದೆ, ಆದ್ರೆ ಆಕ್ಸಿಡೆಂಟ್. ಮಾವ, ನನ್ ಮೇಲೆ ಆಣೆ, ಇನ್ ಮುಂದೆ ಏನು ಕೇಳ್ಬಾರ್ದು. ಅಂಬೋ, ಏನಿದು ವ್ಯಾಯಾಮ? ಕೈಯಲ್ಲಿ ಗದೆ ಇಲ್ಲದೆ ಏನೋ ಕಳೆದುಕೊಂಡಂತಾಗಿದೆ. ನನಗೂ ಅರ್ಥವಾಗುತ್ತಿದೆ. ಸದಾ ಗದೆಯಿಂದ ತಮ್ಮ ಕೈ ಪಡುತ್ತಿರುವ ಅವಸ್ಥೆಯನ್ನು ನೋಡಿ ನನಗೂ ವ್ಯಥೆಯಾಗುತ್ತಿದೆ. ಈಗೇನು ಮಾಡುವುದು? ಮಾನವಿ, ಸ್ವಲ್ಪ ನಿಲ್ಲು, ಅದನ್ನು ಇತ್ತ ನೀಡು, ನಿರ್ಗಮಿಸು. ಅಂಬೋ, ಸದ್ಯಕ್ಕೆ ಇದನ್ನು ಉಪಯೋಗಿಸಿ. ಏನಿದು? ಇದನ್ನು ಭೂಲೋಕದಲ್ಲಿ ಕುಟ್ಟುವುದಕ್ಕೆ ಉಪಯೋಗಿಸುತ್ತಾರೆ. ಇದರ ಹೆಸರು ವನಕೆ. ವನಕೆ? ಹಲೋ ಸಿಸ್ಟರ್, ಹೇಗೆ? ಸೂಪರ್ ಬ್ರದರ್. ಈಗ ಹಾಲಿನ ದೃಶ್ಯ. ಉಪ್ಪುಮಯ, ಉಪ್ಪುಮಯ ಹಾಲು ಕ್ಷೀರ ಸೇವಿಸಿರಿ. ಏನಾಯ್ತು? ಹಾಲಲ್ಲಿ ಉಪ್ಪೆರ್ಸ್ಕೊಂಡ್ ಬಂದಿದ್ದೀಯಾ? ಉಪ್ಪು, ಉಪ್ಪು, ಉಪ್ಪೆ, ಉಪ್ಪ. ಬೆಪ್ಪನಲ್ಲಿ ಮಕ್ಕಳ ಕುಡಿದ್ರ. ಓ, ಅಮೃತವನ್ನ ಏನಾದ್ರೂ ಮಿಶ್ರಣ ಮಾಡಿರುವೆಯಾ? ಖಂಡಿತವಾಗಿಯೂ. ನನ್ನ ಮಕ್ಕಳ, ಹಾಲಿಗೆ ಉಪ್ಪಾಕಣ ಬಂದು ಅಮೃತ ಅಂತ ಹೇಳ್ತಾ ಇದ್ರ ಲೇ ನಿಮ್ಮನ್ನ. ಏನಾಯ್ತು ಮಾಮ? ಏನಾಯ್ತು ಅಂತ ಕೇಳ್ತಿಯಲ್ಲಮ್ಮ, ಈ ನನ್ನ ಮಕ್ಕಳು ಹಾಲಿಗೆ ಉಪ್ಪಾಕಣ ಬಂದು ಅಮೃತ ಅಂತ ಹೇಳ್ತಿದ್ದಾರೆ. ಎಂಥ ಬಾಡಿಗಾಡಿಟ್ಟಮ್ಮ, ನೋಡಮ್ಮ, ಕುಡಿದ್ ನೋಡಮ್ಮ ನೀನು. ಮಾಮ, ನಿಮ್ ನಾಲ್ಗೆ ತೋರಿಸಿ. ನಿಮ್ದು ನಾಲ್ಗೆ ಚೆನ್ನಾಗಿ ಇದೆ, ಮತ್ತಿನ್ನೇನಾಗಿರ್ಬಹುದು? ತಲೆ ಕೆಟ್ಟೋಗಿ. ಏನು ಬಂದಿನ ಮಾತಾಡ್ತಿರೋದು? ಮತ್ತಿನ್ನೇನ್ ಮಾಮ, ಹಾಲಲ್ಲಿ ಇಷ್ಟೊಂದು ಶುಗರ್ ಇದೆ, ಉಪ್ಪು ಹಾಕಿದ್ದಾರೆ ಅಂತ ಹೇಳ್ತಿದ್ದೀರಲ್ಲ. ನೀವ್ ಈ ತರ ಸುಳ್ಳು ಹೇಳಿದ್ರೆ ಬಾಡಿ ಗಾರ್ಡ್ಸ್ ವಿಷ ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ. ಇಂದ್ರಾಣಿ ಮೇಡಮ್, ಇವರಿಬ್ಬರನ್ನು ಉಚ್ಚ ಆಸ್ಪತ್ರೆಗೆ ದಾಖಲು ಮಾಡಲು ಅನುಮತಿಯನ್ನು ಕೊಡುವಿರೇನು? ನನ್ನ ಮಗ ಸಿಂಗಾಪುರದಲ್ಲಿ ಜೀರಾಕಿಗಳನ್ನೆಲ್ಲ ಶಟ್ ಆಫ್ ಮಾಡ್ಕೊಂಡು ಆಸ್ಪತ್ರೆ ಓಪನಿಂಗ್ ಟೈಮಿಗೆ ಸರಿಯಾಗಿ ಬಂದ್ಬಿಡ್ತೀನಿ ಅಂತ ಫೋನ್ ಮಾಡಬಹುದ? ಈ ಕಾಶಿಪತಿ ಬರ್ಡೇ ಮಕ್ಳಿಗೆ ಎಲ್ಲೂ ಆಗಿಬಿಟ್ರು. ಆಸ್ಪತ್ರೆ ಫಿನಿಶಿಂಗ್ ಟೈಮಿಗೆ ದುಡ್ಡು ತರ್ತೀನಿ ಅಂತ ಹೇಳ್ದು ಬಾಡ್ಯಾತವು. ಬುದೇರ ಹೆಂಗದ ಬೋರ್ಡ್? ಭಿಕ್ನಾಸಿ ಆಸ್ಪತ್ರೆ. ನನ್ನ ಮಗನೇ ಭಿಕ್ನಾಸಿ ಅಲ್ಲಲೇ, ಭೂಕಾಸಿ. ಉತ್ತರ ಕಾಶಿ ಕೇಳಿದ್ರಿ, ದಕ್ಷಿಣ ಕಾಶಿ ಕೇಳಿದ್ರಿ, ಈ ಭೂಕಾಶಿ ಯಾವುದು? ಭೂ ಅಂದ್ರೆ ಭೂತಯ್ಯ, ಕ ಅಂದ್ರೆ ಕಾಶಿಪತಿ, ಸಿ ಅಂದ್ರೆ ಸೀತಾಪತಿ. ಮೂರ್ ಜನ ಪಾರ್ಟ್ನರ್ಶಿಪ್. ಏ
ಏನು ಕೇಸ್ ರಿವರ್ಸ್ ಆಗ್ಬಿಡ್ತಿಲ್ಲ ಹಾಲಿಗೆ ಉಪ್ಪು ಹಾಕಿ ನಮ್ಗೆ ಉಚ್ಚ ಅಂತ ಮಾಡ್ಬಿಟ್ರು ಏನು ಅನ್ಭವಿಸ್ಲೇಬೇಕು ಏನಿದೆಲ್ಲ ಅಮ್ಮ ಈ ನನ್ನ ಮಕ್ಕಳನ್ನ ನಮ್ ಬಾಡಿ ಗಾರ್ಡ್ ಮಾಡಕ್ಕಿಟ್ಟಿದೀವೋ ಇಲ್ಲ ನಮ್ ಬಾಡಿನ ಪೀಸ್ ಪೀಸ್ ಮಾಡಕ್ಕಿಟ್ಟಿದ್ಯಮ್ಮ ನಮ್ಮನ್ನ ಹಂದಿಗ್ ಬಡ್ದಂಗ್ ಬಡದ್ರಮ್ಮ ಇಂದ್ರಾಣಿ ಇವ್ರು ಹಾಲು ಉಪ್ಪ ಕೊಟ್ರು ಅಂತ ನಿನ್ನ ಹತ್ರ ಕಂಪ್ಲೇಂಟ್ ಮಾಡಿದ್ದಕ್ಕೆ ಮೈ ಮೇಲೆ ಬರ್ರೆ ಬರ್ರೆ ಹೊಡೆದಿದ್ದಾರೆ ಅಕಟ ಅಕಟ ನಾವು ಇವರನ್ನು ಹೊಡೆಯಲಿಲ್ಲ ಸಿಸ್ಟರ್ ಆ ದಿನ ನಮ್ಮನ್ನು ಅಂಗರಕ್ಷಕರಾಗಿ ನೇಮಿಸಿಕೊಳ್ಳುವಾಗ ಒಂದು ಮಾತನ್ನು ಹೇಳಿದ್ದೀರಿ ನೆನಪಿದೆಯೇ ಏನದು ಇವರ ಮೈ ಮೇಲೆ ಒಂದು ನೊಣಕೀಟವೂ ಕುಳಿತುಕೊಳ್ಳಬಾರದೆಂದು ಇಗೋ ಇಗೋ ಇಲ್ಲಿ ನೋಡಿ ಈ ಕೀಟಕವು ಅವರ ದೇಹದ ಮೇಲೆ ಕೂತು ಪಾಪ ಅವರ ರಕ್ತವನ್ನು ಹೀರಿ ಹಿಂಸೆ ಮಾಡುತ್ತಿದ್ದವು ಪಾಪಕ್ಕೆ ತಕ್ಕ ಪ್ರಾಯಶ್ಚಿತವಾಗಬೇಡವೇ ಅದಕ್ಕಾಗಿ ಇದನ್ನು ಸಡೆಬಡೆದೆವು ಇವರು ಮಾಡಿರೋ ಕೆಲಸಕ್ಕೆ ಥ್ಯಾಂಕ್ಸ್ ಹೇಳೋದ್ ಬಿಟ್ಟು ನನ್ ಕರೆದು ಕಂಪ್ಲೇಂಟ್ ಮಾಡ್ತಿದಿರಲ್ಲ ಅದಕ್ಕೆ ಇವರ ನೀತಿ ನಿಜಾಯಿತಿ ಶಕ್ತಿ ಸಾಮರ್ಥ್ಯನ ನೋಡಿ ನಿಮ್ ಬಾಡಿ ಗಾರ್ಡ್ಸಕ್ಕೆ ಅಪಾಯಿಂಟ್ ಮಾಡಿದ್ದು ಓಕೆ ಅಂಬೋ ಜಂಬೋ ನೀವ್ ಇಷ್ಟು ಹೊತ್ತು ಕಷ್ಟಪಟ್ಟಿದ್ದೀರಿ ಹೋಗ್ ರೆಸ್ಟ್ ತಗೊಳ್ಳಿ ಜಂಬೋ ಅಂಬಂಬೋ ಮಾಮಾ ಇತ್ತೀಚೆಗೆ ಯಾಕೋ ನಿಮ್ ನಡವಳಿಕೆಯಲ್ಲಿ ತುಂಬಾ ಬದಲಾವಣೆ ಕಾಣಿಸ್ತಿದೆ ಯಾವ್ದಕ್ಕೂ ಹುಷಾರಾಗ್ ನಡ್ಕೊಳ್ಳಿ ಬೇಡಪ್ಪ ಬೇಡಪ್ಪ ನಿಮ್ಮಿಬ್ಬರ್ ಮೈ ಮೇಲೆ ನೊಣ ಕೂತಿರೋದನ್ನ ತೋರಿಸ್ದವ್ನು ನಾನೇ ಪರ್ಕೆ ಕೊಟ್ಟವನು ನಾನೇ ಒಡಿಸ್ದವನು ನಾನೇ ತುಂಬಾ ಸಂತೋಷ ಪಟ್ಟವನು ನಾನೇ ಕೃಷ್ಣ ನನ್ ಮುದ್ದಿನ ಮಗನೇ ನಾವ್ ಏನ ನ್ಯಾಯ ಮಾಡಿದ್ವೋ ನಿನಗೆ ಶಂಕರಪ್ಪ ನಮ್ ಕ್ಯಾಸೆಟ್ ತೋರಿಸಿ ಅಂತ 99 ಟೈಮ್ಸ್ ಕೇಳಿದ್ದೀನಿ ಇದು 100th ಟೈಮ್ ಕೇಳ್ತಾ ಇರೋದು ಪುಟ್ಟ ಅದು ಇನ್ನು ಒಳ್ಳೆ ಪ್ರಿಂಟ್ ಬಂದಿಲ್ಲ ಕಣಪ್ಪ ನೀನು ಶಬ್ದವೇದಿ ಚಿತ್ರ ನೋಡಿದೀಯಪ್ಪ ದಡ್ಡಪ್ಪ ಅದಿನ್ನೂ ಪ್ರಾರಂಭ ಆಗಿಲ್ಲ ಅಂತ ನನಗ್ ಚೆನ್ನಾಗಿ ಗೊತ್ತು ಅದು ಬಂದ ತಕ್ಷಣ 100 ಟೈಮ್ಸ್ ಅಲ್ಲ 1000 ಟೈಮ್ಸ್ ನೋಡೇ ನೋಡ್ತೀನಿ ಮರ್ಯಾದೆಗೆ ನೀವಿಬ್ರು ಶಂಕರಾಭರಣಂ ಕ್ಯಾಸೆಟ್ ತೋರಿಸಿದ್ರೆ ಸರಿ ಇಲ್ಲ ಅಂದ್ರೆ ಇವತ್ತು ಮೈ ಮೇಲೆ ನೊಣ ಕೂತಿರೋದನ್ನ ತೋರಿಸಿ ಒಡಿಸಿದ್ದೀನಿ ನಾಳೆ ನಾನೇ ಮೈ ಮೇಲೆ ನೊಣ ಕೂರಿಸಿ ಒಡಿಸ್ತೀನಿ ಪರವಾಗಿಲ್ಲಪ್ಪ ಔಷಧಿ ತಗೊಂಡ ತಗೊಂಡೆಪ್ಪ ಇರ್ಲಿ ತಿನ್ನಮ್ಮ ಹಲೋ ಹಲೋ ನಾನ್ ಮಾವ ಇಂದ್ರಾಣಿ ಫ್ರೆಂಡ್ ಆಶಾ ಮಾತಾಡ್ತಿರೋದು ಏನಮ್ಮ ಏನ್ ವಿಷಯ ಇವತ್ತು ಮಗಳ ಬರ್ತ್ಡೇ ಪಾರ್ಟಿ ಇಟ್ಕೊಂಡಿದೀವಿ ನೀವು ತಪ್ಪದೆ ಬರ್ಬೇಕು ಮಾವ ಇಂದ್ರಾಣಿನೂ ಬರ್ತಿದ್ದಾಳೆ ಬರ್ತೀವಿ ಥ್ಯಾಂಕ್ ಯು